ಸ್ನೇಹಿತರೆ, ನೀವು ನೋಡ್ತಿರೋ ರವಿಚಂದ್ರ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ವಿಡಿಯೋನು ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಸವತ್ತಿ ನಾವು ಯಾವುದೇ ಹೊಸ ವೀಡಿಯೋ ಹಾಕಿದರೆ ನೀವು ಬೇಗ ಮೊದಲು ನೋಡ್ಬೋದು. ಸ್ನೇಹಿತರೆ, ವಿಡಿಯೋ ಒಂದು ಲೈಕ್ ಮಾಡಿ, ಸ್ನೇಹಿತರೆ ನಿಮ್ಮ ವಾಟ್ಸಪ್ ಫೇಸ್ಬುಕ್ಕಲ್ಲಿ ವಿಡಿಯೋ ಶೇರ್ ಮಾಡಿ, ಹಾಗೆ ವಿಡಿಯೋ ತಲೆಗೆ ಬಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಅದ್ಭುತವಾದ ಫೋಟೋ ಎಡಿಟರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನು ಕೊನೆ ತನಕ ನೋಡಿ ಸ್ನೇಹಿತರೆ, ಯಾಕಂದರೆ ಒಳ್ಳೆಯ ಕ್ವಾಲಿಟಿ ಫೋಟೋನ ಎಡಿಟ್ ಮಾಡಿಕೊಳ್ಬೋದು ಸ್ನೇಹಿತರೆ. ಯಾಕಂದರೆ ಒಂದು ಒಳ್ಳೆಯ DSLR ಕ್ಯಾಮ್ರಾದಿಂದ ಫೋಟೋ ತೆಗೆದಂಥ ಅಮೇಜಿಂಗ್ವಾದ ಫೋಟೋ ನೀವು ಕ್ರಿಯೇಟ್ ಮಾಡಿಕೊಳ್ಬೋದು ಸ್ನೇಹಿತರೆ, ಎಡಿಟ್ ಮಾಡಿಕೊಳ್ಬೋದು. ಒಂದು ಅದ್ಭುತವಾದ ಫೀಚರ್ ಇದೆ ಸ್ನೇಹಿತರೆ. ಇದು ಈ ಅಪ್ಲಿಕೇಶನು ಹೊಸ 2022ರಲ್ಲಿ ಬಂದಿದೆ ಸ್ನೇಹಿತರೆ. ಅದ್ಭುತವಾದ ಫೀಚರನ್ನು ತಂದಿದೆ ಈ ಅಪ್ಲಿಕೇಶನಲ್ಲಿ. ನೀವು ಒಂದ್ಸಲ ಯೂಸ್ ಮಾಡಿ ನೋಡಿ ಸ್ನೇಹಿತರೆ. ಯಾಕಂದ್ರೆ ನೋಡ್ಬೋದು, ಫೋಟೋವನ್ನು ಖತರ್ನಾಕಿ ಎಡಿಟ್ ಮಾಡಿಕೊಳ್ಬೋದು ಸ್ನೇಹಿತರೆ. ಯಾಕಂದ್ರೆ ಸ್ನೇಹಿತರು ಬಾಸ್ತನ ಸ್ನೇಹಿತರು ಒಂದು ಒಳ್ಳೆಯ ಕ್ವಾಲಿಟಿ ಫೋಟೋವನ್ನು ಎಡಿಟ್ ಮಾಡಲು ಅಪ್ಲಿಕೇಶನ್ ಹುಡುಕಾಡ್ತಿರ್ತಾರೆ ಸ್ನೇಹಿತರೆ. ಅಂಥವರಿಗೆ ಒಂದು ಒಳ್ಳೆಯ ಅಪ್ಲಿಕೇಶನ್ ಅಂತ ಹೇಳ್ತೀನಿ ಸ್ನೇಹಿತರೆ. ಯಾಕಂದರೆ ಈ ಅಪ್ಲಿಕೇಶನ್ ಮುಖಾಂತರ ನೀವು ಫೋಟೋ ಎಡಿಟ್ ಮಾಡಿಕೊಂಡರೆ DSLR ಕ್ಯಾಮ್ರಾದಂತ ತೆಗೆದಂಥ ಫೋಟೋ ಕೂಡ ಇದಾಗುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ. ಯಾಕಂದರೆ ಒಳ್ಳೆ ಕ್ವಾಲಿಟಿ ಫೋಟೋ ನೀವು ಎಡಿಟ್ ಮಾಡಿಕೊಳ್ಬೋದು ಸ್ನೇಹಿತರೆ. ಬ್ರೈಟ್ನೆಸ್ಸರ್ ಆಗಿರ್ಬೋದು, ಹಾಗೆ ಬ್ಲರ್ ಆಗಿರ್ಬೋದು, ಹಾಗೆ ಇನ್ನಿತರದ ಆಪ್ಷನ್ ಕೂಡ ಅದರಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಒಂದ್ಸಲ ನೀವು ಎಫೆಕ್ಟ್ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರಲ್ಲಿ, ಎಫೆಕ್ಟ್ ಕೂಡ ಹಾಕಿಕೊಂಡ್ರೆ ಸ್ನೇಹಿತರೆ ಖತರ್ನಾಕ್ ನೀವು ಫೋಟೋವನ್ನು ಎಡಿಟ್ ಮಾಡಿಕೊಳ್ಬೋದು ಸ್ನೇಹಿತರೆ. ಅದು ಹೇಗೆ ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಟ್ಯುಟೋರಿಯಲ್ ಹೇಗೆ ಕೊಡ್ತೀನಿ ಸ್ನೇಹಿತರೆ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆದಕ್ಕೆ ನೋಡಿ. ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ. ನೀವು ವಿಡಿಯೋಗೊಂದು ಲೈಕ್ ಮಾಡುವ ಮುಖಾಂತರ ನಮಗೆ ಪ್ರೋತ್ಸಾಹ ಸಿಕ್ಕಾಗುತ್ತೆ ವಿಡಿಯೋ ಮಾಡಲು. ಹಾಗೆ ಪಕ್ಕದಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಸಹ ಒತ್ತಿ. ಯಾವುದೇ ಹೊಸ ಹಾಕಿದರೆ ವಿಡಿಯೋ ನಿಮಗೆ ಮೊದಲು ಬರುತ್ತೆ ಸ್ನೇಹಿತರೆ. ನೀವು ವಿಡಿಯೋನು ಬೇಗ ನೋಡಿಕೊಳ್ಬೋದು ಸ್ನೇಹಿತರೆ. ವಿಡಿಯೋವನ್ನು ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಅದಕ್ಕೆ ನೀವು ಏನು ಮಾಡಬೇಕಾಗುತ್ತೆ ಸ್ನೇಹಿತರೆ ಅಂದು ಒಂದು ಒಳ್ಳೆಯ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಪ್ಲೇಸ್ಟೋರ್ ಸರ್ಚ್ ಬಾರಲ್ಲಿ ಒಂದು ಒಳ್ಳೆಯ ಅಪ್ಲಿಕೇಶನ್ ಅಂದರೆ ಸರ್ಚ್ ಮಾಡಬೇಕಾಗುತ್ತೆ. ಏನಂದರೆ ಸ್ನೇಹಿತರೆ, ಫೋಟೋ ಎಡಿಟರ್ ಫೋಟೋ ಅಂತ ಸರ್ಚ್ ಮಾಡಿ ಸ್ನೇಹಿತರೆ. ಅಪ್ಲಿಕೇಶನ್ ನಿಮಗೆ ಹಲವಾರು ಅಪ್ಲಿಕೇಶನ್ ಬರುತ್ತೆ ಸ್ನೇಹಿತರೆ. ಈ ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಫೋಟೋ ಎಡಿಟರ್ ಮೇಕರ್ ಅಂತ ಅಪ್ಲಿಕೇಶನ್ ಸ್ನೇಹಿತರೆ. ಈ ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡಿಕೊಳ್ಳಿ ಸ್ನೇಹಿತರೆ. ಪ್ಲೇಸ್ಟೋರಲ್ಲಿ ನಾನು ಇನ್ಸ್ಟಾಲ್ ಮಾಡಿದ್ದೀನಿ ಸ್ನೇಹಿತರೆ. ಒಂದು ಒಳ್ಳೆಯ ಅದ್ಭುತವಾದ ಫೀಚರ್ನಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ನೀವು ತಗ ನೋಡ್ಬೋದು ಸ್ನೇಹಿತರೆ. ನಿಮಗೆ ಇಲ್ಲಿ ಇಮೇಜ್ ಕೂಡ ಕಾಣ್ತಾ ಇದೆ ಸ್ನೇಹಿತರೆ. ನಿಮಗೆ ನೋಡಿ ಈ ಥರ ನೀವು ಫೋಟೋನ ಎಡಿಟ್ ಮಾಡಿಕೊಳ್ಬೋದು ಸ್ನೇಹಿತರೆ. ಈಗ ಓಪನ್ ಮೇಲೆ ಕ್ಲಿಕ್ ಮಾಡ್ತೀನಿ ಸ್ನೇಹಿತರೆ. ನಾವು ಓಪನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಎಂಟರ್ಪ್ರೈಸ್ ಬರುತ್ತೆ ಸ್ನೇಹಿತರೆ. ಈಗ ಏನು ಮಾಡಬೇಕಾಗುತ್ತೆ ಅಂದರೆ ಸ್ನೇಹಿತರೆ, ನೀವು ಇಲ್ಲಿ ಎಡಿಟ್ ಹಾಕೋ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಎಡಿಟ್ ಹಾಕೋ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಫೋಟೋ ಗ್ಯಾಲರಿಗೆ ಕರ್ಕೊಂಡು ಹೋಗುತ್ತೆ. ಅದು ಫೋಟೋ ಗ್ಯಾಲರಿ ಕರ್ಕೊಂಡ ಮೇಲೆ ನಾನು ಒಂದು ಈ ಫೋಟೋವನ್ನು ಎಡಿಟ್ ಮಾಡ್ತೀನಿ ಸ್ನೇಹಿತರೆ. ಈಗ ನೋಡಿ ಸ್ನೇಹಿತರೆ, ಒಂದು ಫೋಟೋನ ಎಡಿಟ್ ಮಾಡ್ತೀನಿ. ಈ ಫೋಟೋನ ಸ್ನೇಹಿತರೆ ನಾನು ಒಂದು ಎಡಿಟ್ ಮಾಡ್ತೀನಿ ಹೇಗೆ ಅಂತ ನೋಡಿ ಸ್ನೇಹಿತರೆ ಕಂಪ್ಲೀಟಾಗಿ. ಈಗ ನೋಡಿ ಸ್ನೇಹಿತರೆ, ಇಲ್ಲಿ ಕ್ರಾಪ್ ಮೇಲೆ ಕ್ಲಿಕ್ ಮಾಡಿದಾಗ ಸ್ನೇಹಿತರೆ, ಮೊದಲಾಗಿ ಕ್ರಾಪ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ನಾಲ್ಕು ಥರ ಆಪ್ಷನ್ ಕೂಡ ಬರುತ್ತೆ ಸ್ನೇಹಿತರೆ. ಒಂದನೇ ಥರ ಕ್ರಾಪ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಸೈಜ್ ನೋಡ್ಬೋದು ಸ್ನೇಹಿತರೆ. ಯಾವ ರೀತಿ ಸೈಜ್ ಅಂದ್ರೆ ಈ ರೀತಿ ನೀವು ಜೂಮ್ ಮಾಡಿಕೊಂಡು ಯಾವ ರೀತಿ ಯಾಂಗ್ ಯಾವ ರೀತಿ ನೀವು ಕ್ರಾಪ್ ಮಾಡಿಕೊಳ್ಬೋದು ಆ ರೀತಿ ಕ್ರಾಪ್ ಮಾಡಿಕೊಳ್ಬೋದು ಸ್ನೇಹಿತರೆ. ನಾನು ಈಗ ಈ ರೀತಿ ಕ್ರಾಪ್ ಮಾಡಿಕೊಳ್ತೀನಿ ಸ್ನೇಹಿತರೆ. ಈ ಥರ ಕ್ರಾಪ್ ಮಾಡಿಕೊಂಡ್ಮೇಲೆ ಸ್ನೇಹಿತರೆ, ಇಲ್ಲಿ ಎರಡನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಬರುತ್ತೆ. ಯಾಕಂದರೆ ನೋಡ್ಬೋದು ಸ್ನೇಹಿತರೆ, ಈ ಥರ ಬರುತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ, ನಾನು ವೈಟ್ ಇದೆ ಮತ್ತು ಕಲರ್ ಕಲರ್ದಿಂದ ವೈಟ್ ಇದೆ ಮತ್ತು ಇಲ್ಲಿ ಈ ಥರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಯಾವ ಥರ ಅಂತ ನೋಡ್ಬೋದು ಅಂತ ತೋರಿಸ್ತೀನಿ ಸ್ನೇಹಿತರೆ. ಈ ಥರ ಕ್ಲಿಕ್ ಮಾಡಿದಾಗ ಫೋಟೋ ಬಾರ್ಡರಲ್ಲಿ ಈ ಥರ ನಿಮಗೆ ಕಲರ್ ಬರುತ್ತೆ ಸ್ನೇಹಿತರೆ. ನಿಮಗೆ ಯಾವ ಕಲರ್ ಬೇಕಾ ನೀವು ಹಾಕಿಕೊಳ್ಬೋದು ಸ್ನೇಹಿತರೆ. ನಾನು ಈ ಕಲರ್ ಹಾಕಿಕೊಡ್ತೀನಿ ಸ್ನೇಹಿತರೆ. ನಿಮ್ಗೆ ಯಾವ ಕಲರ್ ಬೇಕಾ ನೀವು ಹಾಕಿಕೊಳ್ಳಿ ಸ್ನೇಹಿತರೆ. ನಾನು ಈ ಕಲರ್ ಹಾಕಿದ್ದೀನಿ. ಹಾಗೆ ಮತ್ತೆ ನಾನು ಬ್ಯಾಕ್ ಬರ್ತೀನಿ ಸ್ನೇಹಿತರೆ. ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಅಪ್ಲೈ ಆಗುತ್ತೆ. ಇಲ್ಲಿ ಮೂರನೇ ಆಪ್ಷನ್ ಆಗಿ ಬರುತ್ತೆ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ ಈ ಥರ ಬರುತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ, ನಿಮಗೆ ಫೋಟೋ ಬ್ರೈಟ್ನೆಸ್ ಅಂತಾರೆ, ಲೈಟಾಗಿ ಬ್ರೈಟ್ನೆಸ್ಸನ್ನು ಕೊಡುತ್ತೆ ಸ್ನೇಹಿತರೆ ಅಂದ್ಬೋದು. ಯಾವುದೇ ಥರದ ಎಡಿಟ್ ಮಾಡಿದಾರೆ ಅಂತ ನಿಮಗೆ ಗೊತ್ತಾಗೋದಿಲ್ಲ, ನಿಮ್ಮ ಸ್ನೇಹಿತರಿಗೆ ಕೂಡ ಗೊತ್ತಾಗೋಲ್ಲ, ಹಾಗೆ ಯಾರೇ ಥರದಲ್ಲಿ ಗೊತ್ತಾಗೋಲ್ಲ. ಹಾಗೆ ಈ ಥರ ಎಡಿಟ್ ಮಾಡಿ ನಿಮ್ಮ ಸೋಷಿಯಲ್ ಮೀಡಿಯಲ್ಲಿ ನೀವು ಅಪ್ಲೈ ಮಾಡಿದರೆ ಖಂಡಿತ DSLR ಕ್ಯಾಮ್ರಾದಿಂದ ಫೋಟೋವನ್ನು ತೆಗೆದಂಥ ಅದ್ಭುತವಾದ ಫೋಟೋ ಆಗುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ. ಯಾಕಂದರೆ ಅಂಥ ಫೀಚರಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ಲೈಟಾಗಿನ ತೋರಿಸ್ತಾ ಇದ್ದೀರಿ. ಇಮೇಜ್ ಕೂಡ ನಿಮಗೆ ಡಿಂಪಲ್ ಆಗ್ತಾ ಇದೆ. ಯಾಕಂದರೆ ನೋಡಿದ್ರೆ ನೀವು ಡಿಫ್ರೆಂಟ್ ಇಮೇಜ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಯಾವ ಥರ ಬೇಕಲ್ಲ ಆ ಥರ ನೀವು ಸೆಟಪ್ ಮಾಡಿಕೊಳ್ಬೋದು ಸ್ನೇಹಿತರೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇನ್ನೇ ಥರದ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ನಿಮಗೆ ಯಾವ ಥರ ಬೇಕಲ್ಲ ಆ ಥರ ನೀವು ಫೋಟೋನು ಎಡಿಟ್ ಮಾಡಿಕೊಳ್ಬೋದು ಸ್ನೇಹಿತರೆ. ಹಲವಾರು ಫೀಚರ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ. ನಿಮ್ಗೆ ಯಾವ ಥರ ಬೇಕಲ್ಲ ಆ ಥರ ನೀವು ಸೆಟಪ್ ಮಾಡಿಕೊಳ್ಳಿ ಸ್ನೇಹಿತರೆ. ನಾನು ಈಗ ನಾರ್ಮಲ್ ಆಗಿ ತೋರ್ತೀನಿ. ನಾನು ಇಲ್ಲಿ ನಾರ್ಮಲ್ ಹಾಕ್ಬಿಡ್ತೀನಿ, ಬೇಡ
ನಾರ್ಮಲ್ ಹಾಂ ಇಲ್ಲಿ ನೋಡಿ ಸ್ನೇಹಿತರೆ ಈ ಅದರಲ್ಲಿ ಮೂರನೇ ಆಪ್ಷನ್ ಇದು ಇದರಲ್ಲಿ ಕ್ಲಿಕ್ ಮಾಡಿದಾಗ ಇದು ಲೈಟಾಗಿ ಕೊಟ್ಟಿದೆ ಸ್ನೇಹಿತರೆ ಯಾವ ಥರ ಅಂದರೆ ನಿಮ್ಮ ಇಮೇಜಲ್ಲಿ ಬ್ಯಾಕ್ಗ್ರೌಂಡ್ ಥರ ಯಾವ ಥರ ಬೇಕಲ್ಲ ನಿಮಗೆ ಆ ಥರ ನಿಮಗೆ ಫೀಚರ್ ಕೂಡ ಹಾಕ್ಕೋಬೋದು ಸ್ನೇಹಿತರೆ ಒಂದಿಷ್ಟು ಹಲವಾರು ಫೀಚರ್ ಕೂಡ ಫ್ರೀಯಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ ಒಂದಿಷ್ಟು ಬೈ ಮಾಡಬೇಕಾಗುತ್ತೆ ಒಂದಿಷ್ಟು ಫ್ರೀಯಾಗಿ ಕೊಟ್ಟಿದ್ದಾರೆ ಆಪ್ಷನ್ ಇದರಲ್ಲಿ ಒಂದು ಅದ್ಭುತವಾದ ಫೀಚರ್ ಅಂತ ಹೇಳ್ತೀನಿ ಸ್ನೇಹಿತರೆ ವಿಡಿಯೋ ಒಂದು ಲೈಕ್ ಮಾಡಿ ಸ್ನೇಹಿತರೆ ಇಲ್ಲಿ ನೋಡಿ ಸ್ನೇಹಿತರೆ ಅಂದರೆ ಬ್ರೈಟ್ನೆಸ್ ಆಗಿರ್ಬೋದು ಹಾಗೆ ಕಲರ್ ಎಫೆಕ್ಟ್ ಆಗಿರ್ಬೋದು ಹಾಗೆ ವೈಡಿಂಗಲ್ಲಿ ಆಗಿರ್ಬೋದು ಹಾಗೆ ಲೈಟಾಗಿ ಬ್ರೈಟ್ನೆಸ್ ಕಡಿಮೆ ಮಾಡೋದಿರ್ಬೋದು ಹಾಗೆ ಡಿಂಪಲ್ ಆಗಿ ಲೈಟ್ ಬ್ರೈಟ್ನೆಸ್ ಹೆಚ್ಚಿಗೆ ಮಾಡೋದಿರ್ಬೋದು ಹಲವಾರು ಫೀಚರ್ ಥರ ಕೊಟ್ಟಿದ್ದಾರೆ ಸ್ನೇಹಿತರೆ ಇನ್ನೊಂದ್ಸಲ ಯೂಸ್ ಮಾಡಿ ಸ್ನೇಹಿತರೆ ಸಖತ್ತಾಗಿ ಅಪ್ಲಿಕೇಶನ್ ವರ್ಕ್ ಆಗುತ್ತೆ ಸ್ನೇಹಿತರೆ ಅದು ಸರಿ ನೋಡಿ ತೋರಿಸ್ತಾ ಇದೆ ಸ್ನೇಹಿತರೆ ನೋಡಿ ಕಾಣ್ತಾ ಇದೆ ಡಿಂಪಲ್ ನಿಮಗೆ ಮೂವ್ ಮಾಡೋಕ್ಕೆ ನಿಮಗೆಲ್ಲ ಅದು ನಿಮಗೆ ಇಮೇಜ್ ಕೂಡ ಡಿಂಪಲ್ ಆಗ್ತಾ ಇದೆ ಯಾವ ಥರ ಬೇಕಲ್ಲ ನೋಡಿ ಸ್ನೇಹಿತರೆ ಈ ಥರ ಬ್ಯಾಕ್ಗ್ರೌಂಡಲ್ಲೇ ಈ ಥರ ಬ್ಲರ್ ವೈಟ್ ಆಗತ್ತದೆ ಸ್ನೇಹಿತರೆ ವೈಟ್ ಅಂದರೆ ಬ್ಲೂ ಆಗತ್ತೆ ನೋಡಿ ಸ್ನೇಹಿತರೆ ಲೈಟಾಗಿ ನೀವು ಯಾವ ಥರ ಬೇಕೋ ಆ ಥರ ಸೆಟಪ್ ಮಾಡಿಕೋಬೋದು ಸ್ನೇಹಿತರೆ ಹಾಗೆ ಇಲ್ಲಿ ಬಂದಿದ್ದು ಸ್ನೇಹಿತರೆ ಇಲ್ಲಿ ಬಂದಾಗ ನೋಡಿ ಸ್ನೇಹಿತರೆ ಏನಂತಾರೆ ಡಿಫ್ರೆಂಟ್ ಆಗಿ ಸ್ನೇಹಿತರೆ ಯಾಕಂದರೆ ಇದೇ ಮೇ ಇಂಪಾರ್ಟೆಂಟ್ ಇದ್ದರೆ ಯಾಕಂದರೆ ಈ ಥರ ನೀವು ಲುಕ್ ಮಾಡಿಕೊಂಡ್ರೆ ಖತರ್ನಾಕ್ ಕಾಣುತ್ತೆ ಸ್ನೇಹಿತರೆ ಹಲವಾರು ಫೀಚರ್ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ನಿಮ್ಗೆ ಯಾವ ಥರ ಬೇಕಾದ್ರೆ ಹಾಕ್ಕೋಬೋದು ಸ್ನೇಹಿತರೆ ನಾನು ಈಗ ತೋರಿಸ್ತೇನೆ ಎಕ್ಸಾಂಪಲ್ಗೆ ಇಲ್ಲಿ ನೋಡಿ ಸ್ನೇಹಿತರೆ ಈ ಥರ ಹಾಕಿಕೊಂಡ್ರೆ ಈಗ ಅದ್ಭುತವಾದ ನಿಮ್ಮ ಫೋಟೋದ ಕೂಡ ಕಾಣ್ತಾ ಇದೆ ಸ್ನೇಹಿತರೆ ಅದ್ಭುತವಾದ ಫೀಚರ್ ಇದೆ ಕಾಣ್ತಾ ಇದೆ ಸ್ನೇಹಿತರೆ ನನಗಂತೂ ಅಪ್ಲಿಕೇಶನ್ ತುಂಬಾ ಇಷ್ಟವಾಯಿತು ಸ್ನೇಹಿತರೆ ನೀವು ಕೂಡ ಯೂಸ್ ಮಾಡಿ ನೋಡಿ ಸ್ನೇಹಿತರೆ ಹಾಗೆ ನೋಡಿ ಸ್ನೇಹಿತರೆ ಇವನ್ನೆಲ್ಲ ಇಂಟರ್ನೆಟ್ ಆನ್ ಮಾಡಿ ನೀವು ಡೌನ್ಲೋಡ್ ಮಾಡ್ಕೋಬೇಕು ಸ್ನೇಹಿತರೆ ಒಂದಷ್ಟು ಇಂಟರ್ನೆಟ್ ಡೌನ್ಲೋಡ್ ಮಾಡಿಕೊಂಡ್ರೆ ಬರ್ತಾವೆ ಸ್ನೇಹಿತರೆ ಒಂದಷ್ಟು ಬೈ ಮಾಡಬೇಕಾಗುತ್ತೆ ಈಗ ಫ್ರೀಯಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ ಫ್ರೀಯಾಗಿ ನೀವು ಯೂಸ್ ಮಾಡಿಕೊಳ್ಳಿ ಸ್ನೇಹಿತರೆ ಸಖತ್ತಾಗಿ ಕಾಣುತ್ತೆ ಅಪ್ಲಿಕೇಶನ್ ಇದು ಫೋಟೋಸ್ ಸ್ನೇಹಿತರೆ ಹಾಗೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಎಲ್ಲ ನಿಮ್ಗೆ ಬರುತ್ತೆ ಸ್ನೇಹಿತರೆ ಇಂಟರ್ನೆಟ್ ಆನ್ ಮಾಡಿಕೊಂಡಾಗ ಎಲ್ಲ ನಿಮಗೆ ಆಪ್ಷನ್ ಕೂಡ ಬರುತ್ತೆ ಸ್ನೇಹಿತರೆ ನಾನು ಈಗ ಇಂಟರ್ನೆಟ್ ಆನ್ ಮಾಡಿದ್ದೆ ಸ್ನೇಹಿತರೆ ಇಂಟರ್ನೆಟ್ ಆನ್ ಮಾಡಿದಾಗ ಎಲ್ಲ ಆಪ್ಷನ್ ಕೂಡ ನಿಮಗೆ ಎಲ್ಲ ಬರ್ತಾ ಇದೆ ಸ್ನೇಹಿತರೆ ನೋಡಿ ಇಲ್ಲಿ ಎಲ್ಲ ಎಫೆಕ್ಟ್ ಕೂಡ ಕಾಣ್ತಾ ಇದೆ ಸ್ನೇಹಿತರೆ ಹಾಗೆ ಇನ್ನೇ ಹಲವಾರು ಥರ ಫೀಚರ್ ಥರ ಕೊಟ್ಟಿದ್ದಾರೆ ಸ್ನೇಹಿತರೆ ಎಡಿಟ್ ಬೇಕಾಗ ಮಾಡಿಕೋಬೋದು ಸ್ನೇಹಿತರೆ ಒಂದು ಲುಕ್ ಆಗಿ ಕಾಣುತ್ತೆ ಅದೇ ನೋಡಿ ಸ್ನೇಹಿತರೆ ಯಾವ ಥರ ನಿಮಗೆ ಯಾವ ಥರ ಬೇಕು ಫೋಟೋದಲ್ಲಿ ಮತ್ತು ಯಾವ ಥರ ಬೇಕು ಯಾವ ಥರ ಸ್ಟೈಲಿಶ್ ಆಗಬೇಕು ಹಲವಾರು ಫೀಚರ್ ಅಪ್ಲಿಕೇಶನ್ ಇಲ್ಲಿದೆ ಒಂದು ಸಲ ಯೂಸ್ ಮಾಡಿಕೊಂಡ್ರೆ ನೀವು ಖಂಡಿತ ಅಪ್ಲಿಕೇಶನ್ ಖಂಡಿತ ಬಿಡೋದಿಲ್ಲ ಅಂತ ಅನ್ಕೋತೀನಿ ಸ್ನೇಹಿತರೆ ನನಗಂತೂ ಅಪ್ಲಿಕೇಶನ್ ತುಂಬಾ ಇಷ್ಟವಾಯಿತು ಮತ್ತು ಹಲವಾರು ಫೀಚರ್ ಅಂತ ನಿಮಗೆ ಸಾಕಷ್ಟು ಫೀಚರ್ ಕೊಟ್ಟಿದ್ದಾರೆ ಸ್ನೇಹಿತರೆ ಒಂದಲ್ಲ ಎರಡಲ್ಲ ಅದರಲ್ಲಿ ಸಾಕಷ್ಟು ಫೀಚರ್ ಕೊಟ್ಟಿದ್ದಾರೆ ಸ್ನೇಹಿತರೆ ಒಂದ್ಸಲ ಯೂಸ್ ಮಾಡಿ ನೋಡಿ ಸಖತ್ತಾಗಿ ನಿಮ್ಗೆ ಕಾಣುತ್ತೆ ಅಪ್ಲಿಕೇಶನ್ ಸಖತ್ತಾಗಿ ವರ್ಕ್ ಮಾಡುತ್ತೆ ಸ್ನೇಹಿತರೆ ಮತ್ತು ಸಖತ್ತಾಗಿ ಫೋಟೋ ಕಾಣುತ್ತೆ ಅಂತ ನಿಮ್ಮ ವಾಟ್ಸಪ್ ಫೇಸ್ಬುಕ್ಕಲ್ಲಿ ಈ ಫೋಟೋ ಅಪ್ಲೋಡ್ ಮಾಡಿದರೆ ಡಿ ಎಸ್ ಎಲ್ ಅಲ್ಲಿ ಕ್ಯಾಮ್ರಾದಿಂದ ತೆಗೆದಂಥ ಫೋಟೋದಾಗಿ ಕಾಣುತ್ತೆ ಸ್ನೇಹಿತರೆ ಏನು ಗುರು ಡಿ ಎಸ್ ಎಲ್ ಕ್ಯಾಮ್ರಾದಿಂದ ಫೋಟೋ ತೆಗೆದಾನೆ ಎಲ್ಲ ಅನ್ಕೋತಾರೆ ಸ್ನೇಹಿತರೆ ನಿಮ್ಮ ಮೊಬೈಲಿಂದ ಎಡಿಟ್ ಮಾಡಿ ಹಾಕಿದರೆ ಹಾಗೆ ಅನ್ಕೋತಾರೆ ಸ್ನೇಹಿತರೆ ಪಕ್ಕ ಮತ್ತು ಇದರಲ್ಲಿ ಬ್ಯಾಕ್ಗ್ರೌಂಡ್ ಕೂಡ ನೀವು ಹಾಕ್ಕೋಬೋದು ಯಾಕಂದರೆ ನಿಮ್ಮ ಇಮೇಜ್ ಕೂಡ ಕ್ರಾಪ್ ಆಗಿ ಆಟೋಮೆಟಿಕ್ ಅದು ಬ್ಯಾಕ್ಗ್ರೌಂಡ್ ಹೋಗುತ್ತೆ ಅಂದರೆ ನಿಮ್ಮ ಬ್ಯಾಕ್ಗ್ರೌಂಡ್ ಕೂಡ ಚೇಂಜ್ ಮಾಡ್ಕೋಬೋದು ಸ್ನೇಹಿತರೆ ನಾನು ತೋರಿಸ್ತೇನೆ ಬ್ಯಾಕ್ಗ್ರೌಂಡ್ ಕೂಡ ಚೇಂಜ್ ಮಾಡ್ಕೋಬೋದು ನಿಮ್ಗೆ ಯಾವ ಥರ ಬೇಕು ಬ್ಯಾಕ್ಗ್ರೌಂಡ್ ಕೂಡ ನೀವು ಚೇಂಜ್ ಮಾಡ್ಕೋಬೋದು ಸ್ನೇಹಿತರೆ ನೋಡಿ ಆಟೋಮೆಟಿಕ್ ಒಂದೇ ಕ್ಲಿಕ್ನಲ್ಲಿ ಬ್ಯಾಕ್ಗ್ರೌಂಡ್ ಕ್ಲಿಕ್ ಮಾಡಿ ನಮ್ಮ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ತೇನೆ ಸ್ನೇಹಿತರೆ ನೋಡಿ ಒಂದೇ ಕ್ಲಿಕ್ನಲ್ಲಿ ನಿಮ್ಗೆ ಯಾವ ಥರ ಬೇಕು ಬ್ಯಾಕ್ಗ್ರೌಂಡ್ ಕೂಡ ನೀವು ಸೆಟಪ್ ಮಾಡಿಕೊಳ್ಬೋದು ಸ್ನೇಹಿತರೆ ಹೀಗೆ ಹಲವಾರು ಬ್ಯಾಕ್ಗ್ರೌಂಡ್ ಕೂಡ ಕೊಟ್ಟಿದ್ದಾರೆ ಗೈಸ್ ಇದರಲ್ಲಿ ಹಾಗೆ ಇನ್ನಷ್ಟು ಬ್ಯಾಕ್ಗ್ರೌಂಡ್ ಗೈಸ್ ಇದರಲ್ಲಿ ಬೈ ಮಾಡಬೇಕಾಗುತ್ತೆ ಹಾಗೆ ಮೊದಲಾಗಿ ಬರೋ ಸ್ನೇಹಿತರೆ ನೋಡಿ ಸ್ನೇಹಿತರೆ ತೋರಿಸ್ತಾ ಇದ್ದೀನಿ ಈ ಥರ ನೀವು ಯಾವ ಥರ ಬೇಕಲ್ಲ ಆ ಥರ ನೀವು ಮಾಡ್ಕೋಬೋದು ಸ್ನೇಹಿತರೆ ಡಬಲ್ ಆ್ಯಕ್ಟಿಂಗ್ ಕೂಡ ಮಾಡ್ಕೋಬೋದು ಸ್ನೇಹಿತರೆ ಡಬಲ್ ಆ್ಯಕ್ಟಿಂಗ್ ನೋಡಿ ಈ ಥರ ಮಾಡ್ಕೋಬೋದು ಸ್ನೇಹಿತರೆ ಮೂವ್ ಆಗ್ತಾ ಇದೆ ಸ್ನೇಹಿತರೆ ಈ ಥರ ಸೆಜೆಡ್ ಡಬಲ್ ಆ್ಯಕ್ಟಿಂಗ್ ಕೂಡ ಆಗುತ್ತೆ ಸ್ನೇಹಿತರೆ ಮತ್ತು ಇದರಲ್ಲಿ ಇನ್ನೇ ಥರದ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಬ್ಲರ್ ಅಂದರೆ ಬ್ಯಾಕ್ಗ್ರೌಂಡ್ ಕೂಡ ಬ್ಲರ್ ಆಗುತ್ತೆ ಸ್ನೇಹಿತರೆ ಬ್ಯಾಕ್ಗ್ರೌಂಡ್ ಕೂಡ ನೀವು ಎಷ್ಟು ಬೆತ್ತಕ್ಕ ಮೆಟ್ಟಿಗೆ ನೀವು ಸಹ ಅದರಲ್ಲಿ ಬ್ಯಾಕ್ಗ್ರೌಂಡ್ ಕೂಡ ಬ್ಲರ್ ಮಾಡಿಕೊಳ್ಬೋದು ಈ ಥರ ನೋಡಿ ಸ್ನೇಹಿತರೆ ಈ ಥರ ನಿಮ್ಮ ಫೋಟೋನು ನಿಮ್ಮ ಬ್ಯಾಕ್ಗ್ರೌಂಡ್ ಕೂಡ ಹಾಕಿಕೊಂಡ್ರೆ ಅದ್ಭುತವಾಗಿ ಕಾಣುತ್ತೆ ನೋಡಿ ಎಲ್ಲ ಥರದ ಫೀಚರ್ಗಳಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ನನಗಂತ ಅಪ್ಲಿಕೇಶನ್ ತುಂಬಾ ಇಷ್ಟವಾಯಿತು ನೋಡಿ ಹಲವಾರು ಫೀಚರ್ಗಳಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಇಲ್ಲಿ ನೋಡಿ ಸ್ನೇಹಿತರೆ ನಾನು ತೋರಿಸ್ತಾ ಎಕ್ಸಾಂಪಲ್ ಎಲ್ಲ ನಿಮಗೆ ಫೋಟೋದಲ್ಲಿ ವಿಡಿಯೋ ಒಂದು ಲೈಕ್ ಮಾಡಿ ಸ್ನೇಹಿತರೆ ವಿಡಿಯೋ ನೋಡುವ ಕಂಪ್ಲೀಟಾಗಿ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಇದರಲ್ಲಿ ಏನೇ ಡೌಟ್ ಇದ್ದರೆ ನಮಗೆ ಕಮೆಂಟ್ ಮಾಡಿ ನಾವು ಒಳ್ಳೆ ನಿಮಗೆ ರಿಪ್ಲೈ ಮಾಡುತ್ತೇವೆ ಸ್ನೇಹಿತರೆ
ಮರದೇ ಕಮೆಂಟ್ ಮಾಡಿ ಸ್ನೇಹಿತರೆ. ನಿಮಗೆ ವಿಡಿಯೋ ತುಂಬಾ ಇಷ್ಟವಾದರೆ, ಅಪ್ಲಿಕೇಶನ್ಸ್ ತುಂಬಾ ಇಷ್ಟವಾದರೆ ವಿಡಿಯೋ ತರಗೆ ಬಂದು ಗುಡ್ ಕಮೆಂಟ್ ಅಂತ ಗುಡ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ನೋಡಿ ಹಲವಾರು ಫೀಚರ್ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ಯಾವ ಥರ ಆಡ್ಬೇಕು ಆ ಥರ ಆ್ಯಡ್ ಮಾಡ್ಕೋಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೋಡಿ ನಾವು ಬ್ಯಾಕ್ಗ್ರೌಂಡಲ್ಲಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಥರ ನೀವು ಎಡಿಟ್ ಮಾಡಿಕೋಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಆ ಸಖತ್ತಾಗಿ ಕಾಣುತ್ತೆ ಸ್ನೇಹಿತರೆ. ಎಲ್ಲ ಫ್ರೀಯಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಅಪ್ಲಿಕೇಶನಲ್ಲಿ ಎಲ್ಲ ಫ್ರೀಯಾಗಿದೆ, ಬ್ಯಾಕ್ಗ್ರೌಂಡ್ ಆಗಿದೆ, ಹಾಗೆ ಇನ್ನೇ ಥರದ ಫೀಚರ್ ಕೊಟ್ಟಿದ್ದಾರೆ, ಸಾಕಷ್ಟು ಫೀಚರ್ ಕೊಟ್ಟಿದ್ದಾರೆ. ಒಂದ್ಸಲ ಯೂಸ್ ಮಾಡಿ ವರ್ಕ್ ಮಾಡಿ ನೋಡಿ ಸ್ನೇಹಿತರೆ. ಅಂದರೆ ನಿಮಗೆ ಫೋಟೋ ಹೇಗಿದೆ ಎಡಿಟ್ ಮಾಡಿಕೊಳ್ಳೋದು ಅಂತ ನಿಮಗೆ ಕಂಪ್ಲೀಟ್ ಅಂತ ನಿಮಗೆ ತಿಳಿದು ಹೋಗಿಬಿಡುತ್ತೆ ಸ್ನೇಹಿತರೆ. ನೀವು ಎಡಿಟ್ ಮಾಡಿಕೋಬೋದು ಸ್ನೇಹಿತರೆ. ಒಂದು ಅರ್ಧ ಗಂಟೆ ಇದರಲ್ಲಿ ಟೈಮ್ ವೇಸ್ಟ್ ಮಾಡಿದರೆ ನಿಮಗೆ ಅದ್ಭುತವಾದ ಡಿ ಎಸ್ ಎಲ್ ಆರ್ ಕ್ಯಾಮ್ರಾದಿಂದ ಫೋಟೋ ತೆಗೆದಂಥ ಫೋಟೋನ ರೆಡಿ ಮಾಡಿಕೊಳ್ಬೋದು ಸ್ನೇಹಿತರೆ. ನೀವು ವಿಡಿಯೋ ಒಂದು ಲೈಕ್ ಮಾಡಿ ಸ್ನೇಹಿತರೆ. ವಿಡಿಯೋ ನೋಡುವವರು ವಿಡಿಯೋ ಒಂದು ಲೈಕ್ ಮಾಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಎಲ್ಲ ಥರ ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ ಅದು ನಿಮಗೆ ಸೇವ್ ಆಗುತ್ತೆ. ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಫೋಟೋ ಗ್ಯಾಲರಿಗೆ ಸೇವ್ ಆಗುತ್ತೆ ಸ್ನೇಹಿತರೆ. ನೀವು ವಾಟ್ಸಪ್ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ಮತ್ತು ಇಲ್ಲಿ ನೋಡಿ ಸ್ನೇಹಿತರೆ, ಹಲವಾರು ಫೀಚರ್ಗಳು ತೋರಿಸ್ತಾ ಸ್ನೇಹಿತರೆ. ನಿಮ್ಮ ಫೋಟೋ ಯಾವ ಥರ ಅಂದರೆ ಈ ಥರ ಅಂದರೆ ತೋರಿಸ್ತೀನಿ ಸ್ನೇಹಿತರೆ ಸ್ವಲ್ಪ. ಈ ಥರ ಕ್ಲಿಕ್ ಮಾಡಿದಾಗ ಇಲ್ಲಿ ಬರುತ್ತೆ ಸ್ನೇಹಿತರೆ. ನೋಡಲಿ ಈ ಥರ ಮೂವ್ ಆಗ್ತಾ ಇಲ್ಲ ಸ್ವಲ್ಪ. ಅಂದರೆ ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ಯಾವ ಥರ ಈ ಥರ ನೀವು ಟೆಕ್ಸ್ಟ್ ಕೂಡ ಹಾಕಿಕೊಳ್ಬೋದು ಸ್ನೇಹಿತರೆ. ಮತ್ತೆ ಬ್ಯಾಕ್ ಬರ್ತೀನಿ ಬ್ಯಾಕ್ನಲ್ಲಿ. ಇಲ್ಲಿ ನೋಡಿ ಸ್ನೇಹಿತರೆ, ಹಲವಾರು ಸ್ಟಿಕ್ಕರ್ ಕೂಡ ನಮಗೆ ಆ್ಯಡ್ ಕಾಣ್ತೇವೆ ಸ್ನೇಹಿತರೆ. ನಿಮಗೆ ಯಾವ ಸ್ಟಿಕ್ಕರ್ ಬೇಕಲ್ಲ ನೀವು ಆ ಸ್ಟಿಕ್ಕರ್ನ ಹಾಕ್ಕೋಬೋದು ಸ್ನೇಹಿತರೆ. ಟೆಕ್ಸ್ಟ್ ಸ್ಟಿಕ್ಕರ್ ಕೊಡ್ತಾವೆ ಸಿಗ್ತಾವೆ ಸ್ನೇಹಿತರೆ ಫ್ರೀ ಆಗಿದ್ದರಲ್ಲಿ. ನೋಡಿ ಈ ಥರ ಯಾವ್ದು ಬೇಕಷ್ಟು ಟೆಕ್ಸ್ಟ್ನ ಹಾಕ್ಕೋಬೋದು ಸ್ನೇಹಿತರೆ. ಟೆಕ್ಸ್ಟ್ ಕೂಡ ಹಾಕ್ಕೋಬೋದು, ಹಾಗೆ ಸ್ಟಿಕ್ಕರ್ ಕೂಡ ಹಾಕ್ಕೋಬೋದು. ಹಲವಾರು ಸ್ಟಿಕ್ಕರ್ ಕೂಡ ನಮಗೆ ಸಿಗುತ್ತವೆ ಸ್ನೇಹಿತರೆ, ಫ್ರೀಯಾಗಿ ಸಿಗುತ್ತವೆ ಸ್ನೇಹಿತರೆ. ಇದರಲ್ಲಿ ಅಪ್ಲಿಕೇಶನ್ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಒಂದ್ಸಲ ಇನ್ಸ್ಟಾಲ್ ಮಾಡಿಕೊಂಡು ಸ್ನೇಹಿತರೆ. ಈಗ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ತೀನಿ, ಫೋಟೋ ಸೇವ್ ಆಯಿತು ಸ್ನೇಹಿತರೆ. ಈಗ ಇದನ್ನ ಕ್ಲಿಕ್ ಮಾಡಿದಾಗ ಫೋಟೋ ನಮಗೆ ಸಿಗುತ್ತೆ. ಮತ್ತು ಈ ಅಪ್ಲಿಕೇಶನ್ ಬಗ್ಗೆ ಏನೇ ಡೌಟ್ ಇದ್ದರೆ ನಮಗೆ ಕಮೆಂಟ್ ಮಾಡಿ ಹೊಳೆ ರಿಪ್ಲೈ ಮಾಡುತ್ತೆ. ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ. ವಿಡಿಯೋ ನೋಡಿದಾಗ ಧನ್ಯವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್.